ಐಟಿ ಸೀಕ್ರೆಟ್ ಅನ್ನ ಬೆಚ್ಚಿಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ನಾನು ಸಿಎಂ ರೇಸ್ ನಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ಪರಮೇಶ್ವರ್. ಸತೀಶ್ ಜಾರಕಿಹೊಳಿ ಭೇಟಿ ಬಗ್ಗೆ ನನಗೆ ಗೊತ್ತಿಲ್ಲ. ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿ ಮಾಡೋದು ಸಂಪ್ರದಾಯ. ಎಲ್ಲದಕ್ಕೂ ರಾಜಕೀಯ ಬಣ್ಣ ಹಾಕೋದು ಬೇಡ, ಕೆಲವೊಂದು ವಿಚಾರಗಳನ್ನ ಹೈಕಮಾಂಡ್ ನಮಗೆ ಹೇಳಿರ್ತಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ದೆಹಲಿ ಭೇಟಿಯ ಸೀಕ್ರೆಟ್ ಅನ್ನ ಬಿಚ್ಚಿಟ್ಟಿದ್ದಾರೆ. ನಾನು ಸಿಎಂ ರೇಸ್ ನಲ್ಲಿ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಅವ್ರು ಏನಕ್ಕೋ ಭೇಟಿ ಮಾಡ್ತಾರ್ರಿ ಅಲ್ಲಪ್ಪ, ನಾನೇನಕ್ಕೋ ಭೇಟಿ ಮಾಡ್ತೀನಿ, ಅವ್ರೇನಕ್ಕೋ ಭೇಟಿ ಮಾಡ್ತಾರೆ. ಭೇಟಿ ನಾವು ನಾನು ಹೇಳಲಿಲ್ಲ ಅವತ್ತು. ಹೈಕಮಾಂಡು ನಮಗೆ ಡೆಲ್ಲಿಗೆ ಹೋದರೆ ಹೈಕಮಾಂಡು ಮೀಟ್ ಮಾಡೋದು ನಮ್ಮದು ಸಂಪ್ರದಾಯ. ಆ ಸಂಪ್ರದಾಯಕ್ಕೆ ಅವರು ಹೋಗಿರ್ತಾರೆ, ಅವ್ರದ್ದೇನೋ ಹೇಳ್ಕೊಳ್ಳೋದಿರುತ್ತೆ, ಹೋಗಿ ಹೇಳ್ಕೊಂಡಿರ್ತಾರೆ. ಅದೇನು ನಾವು ಏನು ಎಲ್ಲದಕ್ಕೂ ಎಲ್ಲ ಮೀಟ್ ಮಾಡಿದಾಗೆಲ್ಲ ಏನೋ ಒಂದು ಅದಕ್ಕೆ ರಾಜಕೀಯದ ಬಣ್ಣ ಕಟ್ಟೋದು ಅಗತ್ಯ ಇಲ್ಲ. ನಮಗೆ ಬೇರೆ ಬೇರೆ ಕೆಲಸಗಳು ಹೇಳಿರ್ತಾರೆ ಅವರು, ಹೈಕಮಾಂಡಿಂದ ನಮಗೆ ಕೆಲಸಗಳು ಕೊಟ್ಟಿರ್ತಾರೆ. ಈಗ ನನಗೆ ಹೇಳಿದರು ಈ ಪೋಸ್ಟಿಂಗ್ಸ್ ಬರ್ತಾ ಇದೆ ಎ ಸಿ ಸಿ ಮೇಲೆ, ಆಮೇಲಿಂದ ಬೇರೆ ಬೇರೆ ವೈಯಕ್ತಿಕವಾಗಿ ಅವ್ರ ಮೇಲೆ ಮೇಡಮ್ ಮೇಲೆ ಎಲ್ಲ ಬರ್ತಾ ಇದೆ, ಪೋಸ್ಟಿಂಗ್ಸ್ ಹಾಕ್ತಾ ಇದ್ದಾರೆ, ಟ್ವಿಟರ್ನಲ್ಲಿ ಹಾಕ್ತಾರೆ, ಫೇಸ್ಬುಕ್ಕಲ್ಲಿ ಹಾಕ್ತಾರೆ, ನೆಗೆಟಿವ್ ಆಗಿ ತುಂಬ ಕೆಟ್ಟದಾಗಿ ಪೋಸ್ಟಿಂಗ್ಗಳು ಹಾಕ್ತಾರೆ, ಅದೆಲ್ಲ ಸ್ವಲ್ಪ ರೆಗ್ಯುಲೇಟ್ ಮಾಡಿ ಅದನ್ನೆಲ್ಲ ಅಂತ ನನಗೆ ಹೇಳಿದ್ರು. ಅದನ್ನು ಏನೋ ಬೇರೆ ಥರ ನೀವು ಹೇಳಿಬಿಟ್ರೆ, ನನಗೆ ಗೊತ್ತಿರೋದಷ್ಟೇ, ನಾವೆಲ್ಲ ಹೋದಾಗ ಹೈಕಮಾಂಡ್ ಭೇಟಿ ಮಾಡ್ತೀವಿ ಅಷ್ಟೇ ಗೊತ್ತು ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.